ಎಂಟು ಕಾರ್ಯಗಳು ಜೀವನದಲ್ಲಿ ನಡೆದೇ ಹೋದರೆ ರಕ್ಷಣೆಯು ಸುಳ್ಳಾಗಿರುತ್ತದೆ. ಅಂದರೆ ಈ ಎಂಟು ವಿಷಯಗಳು, ಎಂಟು ಕಾರ್ಯಗಳು ದೇವರ ವಾಕ್ಯದಿಂದ ನಮ್ಮ ಜೀವನದಲ್ಲಿ ನಡೆದೇ ಹೋದರೆ ನಾವು ಹೊಂದಿದ್ದೇವೆ ರಕ್ಷಣೆ ಎಂದು ತಿಳಿದುಕೊಂಡಿರುವಂಥದ್ದು ಸುಳ್ಳಾಗಿರುತ್ತದೆ ಎಂಬುದಾಗಿ ಅರ್ಥ. ಆ ಎಂಟು ವಿಷಯಗಳು ಏನಾಗಿವೆ, ಆ ಎಂಟು ಕಾರ್ಯಗಳು ಒಂದೊಂದಾಗಿ ನಾವು ಅಂಶ ಅಂಶವಾಗಿ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿರುವಂತಹ ಅಂಶ ನಂಬಿಕೆ. ಇದನ್ನು ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 10:9 ಮತ್ತು 10 ನಾವು ನೋಡಿಕೊಳ್ಳುತ್ತೇವೆ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ಎಂಬುದಾಗಿ ಸ್ಪಷ್ಟವಾಗಿ ಮೊದಲನೇದಾಗಿರುವಂತದ್ದು ನಂಬಿಕೆ ಆಗಿದೆ. ಬಾಯಿಂದ ಅರಿಕೆ ಮಾಡುವಂತದ್ದು ಯೇಸು ಕ್ರಿಸ್ತನೇ ದೇವರೆಂದು ಮತ್ತು ಹೃದಯಪೂರ್ವಕವಾಗಿ ಆತನು ಸತ್ತರೊಳಗಿಂದ ಮೂರನೇ ದಿವಸದಲ್ಲಿ ಎದ್ದು ಬಂದಿದ್ದಾನೆ, ದೇವರು ಆತನನ್ನು ಎಬ್ಬಿಸಿದ್ದಾನೆ ಎಂಬುದಾಗಿ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಇದರಿಂದ ರಕ್ಷಣೆ ಆಗುತ್ತದೆ. ಸೊ ಮೊದಲನೇದಾಗಿರುವಂತದ್ದು ನಂಬಿಕೆ. ನಂಬಿಕೆಯಿಂದ ನಾವು ರಕ್ಷಣೆಯನ್ನು ಹೊಂದುತ್ತೆ ಎಂಬುದಾಗಿ ಬಹಳಷ್ಟು ಸ್ಪಷ್ಟವಾಗಿದೆ. ಎರಡನೇದಾಗಿರುವಂತದ್ದು ಪಾಪದಿಂದ ತಿರುಗಿಕೊಳ್ಳುವುದು, ಅಂದರೆ ಪಾಪತನವನ್ನು ಬಿಟ್ಟು ದೇವರ ಕಡೆಗೆ ಸಂಪೂರ್ಣವಾಗಿ ತಿರುಗಿಕೊಳ್ಳುವುದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 6:11 ನಾವು ಓದಿಕೊಳ್ಳೋಣ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ ಎಂಬುದಾಗಿ. ನಂಬಿದವನು, ಯೇಸು ಕ್ರಿಸ್ತನೇ ದೇವರೆಂದು ನಂಬಿ ರಕ್ಷಣೆ ಹೊಂದಿರುವಂತವನು ಪಾಪದಿಂದ ಸಂಪೂರ್ಣವಾಗಿ ತಿರುಗಿಕೊಳ್ಳಬೇಕು, ಪಾಪದ ಪಾಲಿಗೆ ಅವನು ಸತ್ತಿರಬೇಕು. ಯಾರಿಗೋಸ್ಕರ ಆತನ ಜೀವಿಸಬೇಕು? ಕ್ರಿಸ್ತನಿಗೋಸ್ಕರ ಮಾತ್ರ. ಮೂರನೇದಾಗಿರುವಂಥದ್ದು ಹೊಸದಾಗಿ ಹುಟ್ಟುವುದು. ಅದನ್ನು ನಾವು ಯೋಹಾನಪ್ರದ ಸುವಾರ್ತೆ 3:3 ಸ್ವತಃ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಸ್ವಂತ ನುಡಿಗಳಿಂದ ಆತನು ಹೇಳಿದ್ದಾನೆ. ನಾವು ಓದಿಕೊಳ್ಳೋಣ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರುವನು ಅಂದನು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಹಳಷ್ಟು ಸ್ಪಷ್ಟವಾಗಿ ಸ್ಪಷ್ಟಪಡಿಸುತ್ತಾನೆ, ಯಾರು ಹೊಸದಾಗಿ ಹುಟ್ಟುತ್ತಾನೋ ಅವನು ಮಾತ್ರ ಪರಲೋಕ ರಾಜ್ಯಕ್ಕೆ ಸೇರುತ್ತಾನೆ. ಇವಾಗ ಮೊದಲನೇದಾಗಿರುವಂಥದ್ದು ನಂಬಿಕೆ. ಮನುಷ್ಯನು ನಂಬಬೇಕು ದೇವರು ಯೇಸು ಕ್ರಿಸ್ತನೇ ದೇವರೆಂದು, ಮತ್ತು ತನ್ನ ಪಾಪಗಳಿಂದ ಅವನು ತಿರುಗಿಕೊಂಡು ಕ್ರಿಸ್ತನಿಗೋಸ್ಕರ ಮಾತ್ರ, ದೇವರಿಗೋಸ್ಕರ ಮಾತ್ರ ಜೀವಿಸುವಂತವನಾಗಿರಬೇಕು. ಅವಾಗ ದೇವರು ಅವನನ್ನು ಹೊಸದಾಗಿ ಹುಟ್ಟಿಸುವಂತವನಾಗಿದ್ದಾನೆ. ಅಂದರೆ ಹೊಸದಾಗಿ ಹುಟ್ಟುವುದು ಮನುಷ್ಯನ ಕೈಯಲ್ಲಿಲ್ಲ, ಹೊಸದಾಗಿ ಹುಟ್ಟಿಸುವಂಥದ್ದು ಕೂಡ ದೇವರ ಕೈಯಲ್ಲಿದೆ. ನಾಲ್ಕನೇದಾಗಿ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗುವುದು. 2 ಕೊರಿಂಥಿ 5:17 ನಾವು ನೋಡಿಕೊಳ್ಳೋಣ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು ಎಂಬುದಾಗಿ ಬಹಳಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳುತ್ತದೆ. ಯಾರು ಕ್ರಿಸ್ತನಲ್ಲಿದ್ದಾನೋ, ಯಾರು ನಂಬಿ ತನ್ನ ಪಾಪಗಳಿಂದ ತಿರುಗಿಕೊಂಡು ದೇವರವನನ್ನು ಹೊಸದಾಗಿ ಹುಟ್ಟಿಸಿದ್ದಾಗ ಅವನು ಕ್ರಿಸ್ತನಲ್ಲಿರುತ್ತಾನೆ. ಕ್ರಿಸ್ತನಲ್ಲಿದ್ದಾಗ ಅವನು ಏನಿರುತ್ತಾನೆ? ನೂತನ ಸೃಷ್ಟಿಯಾಗಿರುತ್ತಾನೆ, ಹೊಸ ಸೃಷ್ಟಿಯಾಗಿರುತ್ತಾನೆ ಕ್ರಿಸ್ತನಲ್ಲಿ. ಅಂದರೆ ಅವನಲ್ಲಿ ಹಳೆ ಪಾಪದಿಂದ ತುಂಬಿರುವಂತಹ ಜೀವನ ಇರುವುದಿಲ್ಲ, ಅವನು ಹೊಸದಾಗಿ ಕ್ರಿಸ್ತನಲ್ಲಿ ಹುಟ್ಟಿರುವಂತವನಾಗಿದ್ದಾನೆ. ಅವನು ದೇವರಿಗೋಸ್ಕರ ಜೀವಿಸುವಂತವನಾಗಿರುತ್ತಾನೆ. ಇದನ್ನು ನಾವು ಬಹಳಷ್ಟು ಸ್ಪಷ್ಟವಾಗಿ ಒಂದು ವಾಕ್ಯದಲ್ಲಿ ನೋಡುತ್ತೇವೆ. 5ನೇದಾಗಿ ನೀತಿಯ ಜೀವನ ಜೀವಿಸುವುದು. ಮತ್ತೆ ಬರೆದ ಸುವಾರ್ತೆ 5:6 ನಾವು ನೋಡಿಕೊಳ್ಳುತ್ತೇವೆ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಮತ್ತು ಅದೇ ರೀತಿಯಿಂದ 10ನೇ ವಚನವನ್ನು ಕೂಡ ನಾವು ನೋಡಿಕೊಳ್ಳುತ್ತೇವೆ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಅದೇ ರೀತಿಯಿಂದ ಮತ್ತೆ ಬರೆದ ಸುವಾರ್ತೆ 6:33 ಕೂಡ ನಾವು ನೋಡಿಕೊಳ್ಳುತ್ತೇವೆ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವುದು ಎಂಬುದಾಗಿ. ರಕ್ಷಣೆಯನ್ನು ಹೊಂದಿರುವಂತವನು ಅವನು ನಂಬುತ್ತಾನೆ, ಪಾಪಗಳಿಂದ ತಿರುಗಿಕೊಳ್ಳುತ್ತಾನೆ, ದೇವರವನಿಗೆ ಹೊಸದಾಗಿ ಸೃಷ್ಟಿಸುತ್ತಾನೆ, ಹುಟ್ಟಿಸುತ್ತಾನೆ. ಹುಟ್ಟಿಸಿದಾಗ ಅವನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿರುತ್ತಾನೆ, ಹಳೆಯ ಜೀವನವನ್ನು ಹೋಗುತ್ತದೆ, ಹೊಸ ಜೀವನವನ್ನು ಜೀವನದಲ್ಲಿ ಬರುತ್ತದೆ. ಬಂದಾಗ ಅವನು ನೀತಿಯ ನಿಮಿತ್ತವಾಗಿ ಜೀವಿಸುವಂತವನಾಗಿರುತ್ತಾನೆ, ನೀತಿಗೆ ಹಸಿದು ಬಾಯಾರಿದವನಾಗಿರುತ್ತಾನೆ, ಮತ್ತು ನೀತಿಯ ನಿಮಿತ್ತ ಎಲ್ಲಾ ಹಿಂಸೆಗಳನ್ನು ತಾಳಿಕೊಳ್ಳುವಂತವನಾಗಿರುತ್ತಾನೆ, ಮತ್ತು ಅವನು ನೀತಿಗೋಸ್ಕರ ದೇವರ ರಾಜ್ಯಕ್ಕೋಸ್ಕರ ತವಕ ಪಡುವಂತವನಾಗಿರುತ್ತಾನೆ. 6ನೇದಾಗಿ ತನ್ನ ಶಿಲುಬೆಯನ್ನು ಹೊತ್ತಿಕೊಂಡು ಕ್ರಿಸ್ತನನ್ನು ಹಿಂಬಾಲಿಸುವಂತವನಾಗಿರುತ್ತಾನೆ. ಇದನ್ನು ನಾವು ಲೂಕನ ಬರೆದ ಸುವಾರ್ತೆ 9:23 ನಾವು ಬಹಳಷ್ಟು ಸ್ಪಷ್ಟವಾಗಿ ನೋಡಿಕೊಳ್ಳುತ್ತೇವೆ. ಓದಿಕೊಳ್ಳೋಣ.
ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ. ಯಾರು ನೀತಿಗೋಸ್ಕರ ಜೀವಿಸುವಂತವನಾಗಿರುತ್ತಾನೋ ಅವನು ಏನು ಮಾಡುತ್ತಾನೆ, ತನ್ನ ಶಿಲುಬೆಯನ್ನು ಹೊತ್ತಿಕೊಂಡು ತನ್ನನ್ನು ತನ್ನ ನಿರಾಕರಿಸಿಕೊಂಡು ದಿನಾಲು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂತವನಾಗಿರುತ್ತಾನೆ. ಇದು ರಕ್ಷಣೆ ಕಾರ್ಯ ಒಂದು ಕಾರ್ಯ ಎಂಬುದಾಗಿ, ರಕ್ಷಣೆ ಸಿಕ್ಕಿದೆ ಎಂಬುದಾಗಿ ನಾವು ಹೇಳಿದ್ದಾಗ ಇದು ಕಾರ್ಯ ನಮ್ಮ ಜೀವನದಲ್ಲಿ ನಡೆಯುವಂಥದ್ದು ಖಚಿತವಾಗಿರುವಂಥದ್ದಾಗಿರುತ್ತದೆ. ಏಳನೇದಾಗಿರುವಂಥದ್ದು ದೇವರ ವಾಕ್ಯ ಕೇಳುವುದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 10:17 ಬಹಳಷ್ಟು ಸ್ಪಷ್ಟವಾಗಿ ಹೇಳುತ್ತದೆ, ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಈ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ ಎಂಬುದಾಗಿ. ಸಾರಿದ ವಾಕ್ಯವು ನಂಬಿಕೆಗೆ ಆಧಾರ ಎಂಬುದಾಗಿ, ಅಂದರೆ ದೇವರ ವಾಕ್ಯ ಕೇಳುವುದರಿಂದ ನಂಬಿಕೆ ಬರುತ್ತದೆ ಎಂಬುದಾಗಿ ಅದರ ಅರ್ಥವಾಗಿದೆ. ಯಾರು ರಕ್ಷಣೆ ಸಿಕ್ಕಿದೆ ಎಂಬುದಾಗಿ ಹೇಳಿಕೊಳ್ಳುತ್ತಾನೋ ಅವನು ದೇವರ ವಾಕ್ಯವನ್ನು ಕೇಳುವಂಥವನಾಗಿರುತ್ತಾನೆ ಎಂಬುದಾಗಿ ಅರ್ಥ. ದೇವರ ವಾಕ್ಯವನ್ನು ಕೇಳುವಂಥವನಿಗೆ ನಂಬಿಕೆ ಇಂದ ದೇವರು ಹೆಚ್ಚಿನ ರೀತಿಯಲ್ಲಿ ಹೆಚ್ಚಳ ಪಡಿಸುತ್ತಾನೆ, ದೃಢಪಡಿಸಿ ಆತನು ನಡೆಸುತ್ತಾನೆ. ಮತ್ತು ಕೊನೆಯದಾಗಿರುವಂಥದ್ದು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವಂಥವನಾಗಿರುತ್ತಾನೆ. ಮತ್ತೆ ಬರೆದ ಸುವಾರ್ತೆ 7:24-27 ತನಕ ಬಹಳಷ್ಟು ಸ್ಪಷ್ಟವಾಗಿ ನಾವು ನೋಡಿಕೊಳ್ಳುತ್ತೇವೆ. ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, ಯಾರು ದೇವರ ವಾಕ್ಯವನ್ನು ಕೇಳಿ ನಡೆಯುತ್ತಾನೋ ಅವನು ಬುದ್ಧಿವಂತನು, ಅವನು ಬಂಡೆ ಮೇಲೆ ತನ್ನ ಮನೆಯನ್ನು ಕಟ್ಟಿಕೊಳ್ಳುತ್ತಾನೆ, ಯಾವುದೇ ಬಿರುಗಾಳಿ ಗಾಳಿ ಅಂತ ಒಂದು ಸಂದರ್ಭ ಬಂದರೂ ಕೂಡ ಮನೆ ಬಿದ್ದು ಹೋಗುವುದಿಲ್ಲ, ಏಕೆಂದರೆ ಅದರ ಅಸ್ಥಿವಾರ ಬಹಳಷ್ಟು ಗಟ್ಟಿಯಾಗಿ ದೃಢವಾಗಿ ನಿಲ್ಲುವಂತದ್ದಾಗಿರುತ್ತದೆ. ಯಾರು ದೇವರ ವಾಕ್ಯಗಳನ್ನು ಕೇಳಿ ನಡೆದೇ ಇರುವಂತವನು ಬುದ್ಧಿಹೀನಾಗಿರುತ್ತಾನೆ. ಅಂತ ಮನುಷ್ಯನೇನು ಮಾಡುತ್ತಾನೆ, ಉಸಿರಿನ ಮೇಲೆ ಮನೆಯನ್ನು ಕಟ್ಟಿಕೊಳ್ಳುತ್ತಾನೆ, ಬಿರುಗಾಳಿ ಗಾಳಿ ಬಂದಾಗ ಆ ಮನೆ ಧಡುಂ ಮನೆ ಬಿದ್ದುಕೊಂಡು ಹೋಗುತ್ತದೆ ಎಂಬುದಾಗಿ ಬಹಳಷ್ಟು ಸ್ಪಷ್ಟವಾಗಿ ಹೇಳುತ್ತದೆ. ದೇವರ ರಕ್ಷಣೆಯನ್ನು ಹೊಂದಿರುವಂಥವನು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುತ್ತಾನೆ ಎಂಬುದಾಗಿ. ಈ 8 ಕಾರ್ಯಗಳು ರಕ್ಷಣೆ ಕಾರ್ಯಗಳಾಗಿವೆ. ಈ ರಕ್ಷಣೆ ಕಾರ್ಯಗಳು ರಕ್ಷಣೆ ಸಿಕ್ಕಿದೆ ಎಂಬುದಾಗಿ ಹೇಳಿಕೊಳ್ಳುವಂಥವನ ಜೀವನದಲ್ಲಿ ಖಚಿತವಾಗಿ ಖಂಡಿತವಾಗಿ ಆಗುತ್ತಲೇ ಇರಬೇಕು. ಒಂದು ವೇಳೆ ಈ ಒಂದು 8 ಕಾರ್ಯಗಳಲ್ಲಿ ಯಾವುದೇ ಕಾರ್ಯಗಳು ನಮ್ಮ ಜೀವನದಲ್ಲಿ ಆಗುತ್ತಾ ಇಲ್ಲ, ಈ 8 ಕಾರ್ಯಗಳು ನಮ್ಮ ಜೀವನದಲ್ಲಿಯೇ ಇಲ್ಲ ಎಂಬುದಾಗಿರುವಂತಹ ಪಕ್ಷದಲ್ಲಿ ನಮ್ಮ ಒಂದು ರಕ್ಷಣೆ ಸಿಕ್ಕಿದೆ ಎಂಬುದಾಗಿ ಹೇಳುವಂಥದ್ದು ಸಂಪೂರ್ಣ ಸುಳ್ಳಾಗಿದೆ ಎಂಬುದಾಗಿ. ಯಾರು ನಂಬುತ್ತಾರೋ, ಪಾಪಗಳಿಂದ ತಿರುಗಿಕೊಳ್ಳುತ್ತಾರೋ, ದೇವರು ಅವರನ್ನು ಹೊಸದಾಗಿ ಹುಟ್ಟಿಸುತ್ತಾರೋ, ದೇವರು ಅವರನ್ನು ನೂತನ ಸೃಷ್ಟಿಯಾಗಿ ಮಾಡುತ್ತಾರೋ, ಕ್ರಿಸ್ತನಲ್ಲಿ ಹಳೆಯ ಜೀವನವನ್ನು ಬಿಟ್ಟು ಹೊಸ ಜೀವನವನ್ನು ದೇವರು ಕೊಡುತ್ತಾನೋ, ಯಾರು ನೀತಿಯ ನಿಮಿತ್ತವಾಗಿ ಹಸಿದು ಬಾಯಾರುತ್ತಾರೋ, ನೀತಿಯ ನಿಮಿತ್ತವಾಗಿ ಹಿಂಸೆಯಲ್ಲಿ ಒಳಗು ಆಗುತ್ತಾರೋ ಮತ್ತು ನೀತಿಗೆ ತವಕಪಟ್ಟು ಹುಡುಕುತ್ತಾರೋ, ಮತ್ತು ಯಾರು ತನ್ನನ್ನು ತಾನು ನಿರಾಕರಿಸಿಕೊಂಡು ತನ್ನ ಶಿಲುಬೆಯನ್ನು ಹೊತ್ತಿಕೊಂಡು ದೇವರ ಹಿಂದೆ ಹೋಗುತ್ತಾರೋ, ಮತ್ತು ಯಾರು ದೇವರ ವಾಕ್ಯಗಳನ್ನು ಕೇಳುತ್ತಾರೋ, ಯಾರು ದೇವರ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯುತ್ತಾರೋ, ಅವರೇ ರಕ್ಷಣೆ ಹೊಂದಿದ್ದವರಾಗಿದ್ದಾರೆ ಎಂಬುದಾಗಿ ಅದರ ಸ್ಪಷ್ಟವಾಗಿರುವಂತಹ ಅರ್ಥವಾಗಿದೆ. ಈ 8 ಅಂಶಗಳಲ್ಲಿ, 8 ಕಾರ್ಯಗಳಲ್ಲಿ ಯಾವುದೋ ಒಂದು ಕಾರ್ಯವು ನನ್ನ ಜೀವನದಲ್ಲಿ ಆಗುತ್ತಾ ಇಲ್ಲ ಅಂದರೆ ಇವತ್ತಿನ ದಿವಸದಲ್ಲಿ ನೀನು ಪ್ರಾರ್ಥನೆ ಮಾಡಬೇಕು, ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ಆ ಕಾರ್ಯವನ್ನು ಮಾಡಲೇಬೇಕು, ಆ ಕಾರ್ಯವು ನಿನ್ನ ಜೀವನದಲ್ಲಿ ನಡೆಯಲೇಬೇಕೆಂಬುದಾಗಿ ದೇವರನ್ನು ಪ್ರಾರ್ಥಿಸು, ನೀನು ಮಾಡು ಎಂಬುದಾಗಿ. ಒಂದು ವೇಳೆ 8 ಕಾರ್ಯಗಳು, ಯಾವುದೇ ಕಾರ್ಯಗಳು ನಿನ್ನ ಜೀವನದಲ್ಲಿ ಇಲ್ಲ, ಆದರೆ ನೀನು ಹೇಳಿಕೊಳ್ಳುತ್ತಾ ಇದ್ದೀ ನನಗೆ ರಕ್ಷಣೆ ಸಿಕ್ಕಿದೆ ಎಂಬುದಾಗಿ, ಅಂದರೆ ಅದು ರಕ್ಷಣೆ ಸುಳ್ಳಾಗಿರುವಂತಹ ರಕ್ಷಣೆ ಆಗಿದೆ ಎಂಬುದಾಗಿ. ಅದಕ್ಕೋಸ್ಕರ ಈ ಒಂದು ಕಾರ್ಯಗಳು ದೇವರು ಆತನ ವಾಕ್ಯಗಳಿಂದ ಸ್ಪಷ್ಟವಾಗಿ ತೋರಿಸಿದ್ದಾನೆ. ಯಾರ ಜೀವನದಲ್ಲಿ ನಡೀತಾವೆ ಈ 8 ಕಾರ್ಯಗಳು? ಯಾರು ರಕ್ಷಣೆ ಹೊಂದಿರುತ್ತಾರೋ, ದೇವರಿಂದ ರಕ್ಷಣೆ ಹೊಂದಿರುವಂತವರ ಜೀವನದಲ್ಲಿ ಖಚಿತವಾಗಿ 8 ಕಾರ್ಯಗಳು ನಡೆಯುತ್ತವೆ. ನಮ್ಮನ್ನು ನಾವು ಸುಮ್ಮನೆ ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ತಿಳಿದುಕೊಂಡು ಹೋಗುತ್ತಾ ಇರುವಂತಹ ಮನುಷ್ಯನ ಜೀವನದಲ್ಲಿ 8 ಕಾರ್ಯಗಳು ನಡೆಯುವುದಿಲ್ಲ. ಒಂದು ವೇಳೆ ಈ 8 ಕಾರ್ಯಗಳು ನಡೆಯುವುದಿಲ್ಲ ಅವನ ಜೀವನದಲ್ಲಿ, ಅಂದರೆ ಅವನು ರಕ್ಷಣೆಯನ್ನು ಹೊಂದಿದ್ದಿಲ್ಲ, ಅವನು ಸುಳ್ಳಿನಲ್ಲಿದ್ದಾನೆ ಎಂಬುದಾಗಿ ಅದರ ಅರ್ಥವಾಗಿದೆ. ನಾನು ನಂಬುತ್ತೇನೆ ಈ ಒಂದು ಸಣ್ಣ ವಿಡಿಯೋದಿಂದ, ಕೆಲವು ಅಂಶಗಳಿಂದ ದೇವರು ಬಹಳಷ್ಟು ಸ್ಪಷ್ಟವಾಗಿ ಸ್ಪಷ್ಟಪಡಿಸುತ್ತಾನೆ. ಈ ಒಂದು ವಾಕ್ಯಗಳನ್ನು ಮತ್ತೊಂದು ಸಾರಿ ಓದಿ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ದೇವರಿಗೆ ಮಹಿಮೆ ಸಲ್ಲಿಸಿರಿ ಎಂಬುದಾಗಿ ಹೇಳುತ್ತಾ ಪ್ರಾರ್ಥನೆ ಮಾಡಿಕೊಳ್ಳ. ನಮ್ಮ ಕರ್ತನಾದ ಯೇಸುವ ನಿಮಗೆ ಸ್ತೋತ್ರವಾಗಲಿ. ಒಂದು ಸುಂದರವಾದ ಸಮಯದಲ್ಲಿ ನನ್ನ ಪರಿಶುದ್ಧ ವಾಕ್ಯಗಳಿಂದ ನಮ್ಮ ಕೂಡ ಮಾತಾಡಿದಿ, ತಿಳಿಸಿದೆ ನನ್ನ ಮಕ್ಕಳಿಗೆ, ಅದಕ್ಕಾಗಿ ಸ್ತೋತ್ರ ದೇವರೇ. ಅಪ್ಪ, ಈ ಒಂದು 8 ಕಾರ್ಯಗಳು ರಕ್ಷಣೆ ಆದ ಮೇಲೆ ನಡೆಯುವಂಥದ್ದಾಗಿದೆ. ಅದಕ್ಕೋಸ್ಕರ ದೇವರೇ ನಾವು ಪ್ರಾರ್ಥಿಸ್ತೇವೆ,
ಕೇಳಿರುವಂತಹ ಮಕ್ಕಳು ನಿನ್ನ ಚರಿತ್ರೆಯಲ್ಲಿ ವಾಕ್ಯದ ಜ್ಞಾನದಲ್ಲಿ ಬೆಳೆಯಲಿ, ಬೆಳೆದಿರುವಂತಹ ಅನೇಕ ನಿನ್ನ ಮಕ್ಕಳಿಗೆ ಈ ಒಂದು ಕಥನೆ ವಾಕ್ಯವನ್ನು ಅವರಿಗೆ ಹಂಚಲಿ ಹೇಳಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅದಪ್ಪ ದೇವರೇ, ಸಂಪೂರ್ಣ ಮಹಿಮೆ ಗೌರವವನ್ನು ನಿನ್ನೊಬ್ಬನಿಗೆ ಸಲ್ಲಿಸುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವಳ ತಂದೆ. ಆಮೇನ್ ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ನೋಡಿರುವಂತಹ ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ವಾಕ್ಯಗಳನ್ನು ಕೇಳುತ್ತಾ ಇದ್ದೀರಿ, ವಾಕ್ಯದಲ್ಲಿ ನೀವು ಬೆಳೆಯುವಂತವರಾಗಿದ್ದೀರಿ ಅಂದ್ರೆ ನೀವು ಈ ಒಂದು ಸೇವೆಗೆ ಪ್ರೋತ್ಸಾಹಿಸಿರಿ. ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ, ಇದನ್ನು ನಿಮ್ಮ ಸಂಬಂಧಿಕರೊಡನೆ, ಸ್ನೇಹಿತರೊಡನೆ, ಕುಟುಂಬದವರೊಡನೆ ಶೇರ್ ಅನ್ನು ಮಾಡುವುದರ ಮೂಲಕ ನೀವು ಈ ಒಂದು ಸೇವೆಗೆ ಪ್ರೋತ್ಸಾಹಿಸುವಂತವರಾಗಿರುತ್ತೀರಿ, ದೇವರ ರಾಜ್ಯಕ್ಕೆ ನೀತಿಗಾಗಿ ತವಕ ಪಡುವಂತವರು ಕೂಡ ಆಗಿರುತ್ತೀರಿ ಎಂಬುದಾಗಿ ಹೇಳುತ್ತೇನೆ. ಸಂಪೂರ್ಣ ಗೌರವ ಮಹಿಮೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಒಬ್ಬನಿಗೆ ಮಾತ್ರ. ಆಮೇನ್.